ನೋಡಿ ಈ ತರ ಒಂದು ಸ್ವಲ್ಪ ಮಳಕೆ ಹುಳಿ ಕಾಳನ್ನ ಒಣಗಿಸಿ ಈ ಸಾಂಬಾರ್ ಮಾಡಿದ್ರೆ ಸಾಂಬಾರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಕಾಳು ಕೂಡ ತುಂಬಾ ಟೇಸ್ಟ್ಫುಲ್ ಆಗುತ್ತೆ ಹಸಿ ಕಾಳಲ್ಲಿ ಮಾಡಿದ್ದಕ್ಕಿಂತ ಇದು ತುಂಬಾ ರುಚಿಕಟ್ಟಾಗಿರುತ್ತೆ ನೋಡಿ ನಾನು ಮಳಕೆ ಹುರುಳಿ ಕಾಳನ್ನ ಕುಕ್ಕರ್ ಅಲ್ಲಿ ಬೇಯಿಸ್ಕೊಂಡ್ಬಿಟ್ಟು ಆಮೇಲೆ ತಣ್ಣಗಾದ ಮೇಲೆ ತೆಂಗಿನಕಾಯಿ ಹಾಕಿದಿನಿ ತೆಂಗಿನಕಾಯಿ ಹಾಕೊಂಡು ಈ ರೀತಿ ಬಸ್ತು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಅದನ್ನ ಅದರಲ್ಲಿ ತುಂಬಾ ರಸ ಬಿಟ್ಟಿರುತ್ತೆ ತೆಂಗಿನಕಾಯಿನ ರಸ ಎಲ್ಲವ ನೋಡಿ ಇಲ್ಲಿ ಅದನ್ನು ಕೂಡ ಹಿಂಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಈ ಕಾಳು ಒಗ್ಗರಣೆ ಮಾಡ್ಕೊಂಡು ಈ ರಸನ ಸಾರಿಗೆ ಹಾಕೋದು ಈ ಬಸ್ಸಾರಿಗೆ ನಾನು ಸೆಪರೇಟ್ ಹುರ್ಕಬೇಕು ಈಗ ನೋಡಿ ಒಂದು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಕೊತ್ತಂಬರಿ ಕಾಳು ಹಾಕೊಂಡಿದ್ದೀನಿ ಅದರ ಜೊತೆಗೆ ಒಂದು ಸ್ವಲ್ಪ ಬೆಂದಿರೋ ಕಾಳು ಹಾಕೊಳ್ತಾ ಇದ್ದೀನಿ ಒಂದು ಈರುಳ್ಳಿ ಹೆಚ್ಚಿಕೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಜಜ್ಜಿಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಮೆಂತ್ಯ ಇದರಲ್ಲಿ ನಾನು ಚಕ್ಕೆ ಲವಂಗ ಮತ್ತೆ ಮೊಗ್ಗು ಮೂರನ್ನು ಇಟ್ಟಿದ್ದೀನಿ ಇದು ಒಂದೇ ಒಂದು ಮೊಗ್ಗು ಎರಡು ಪೀಸ್ ಚಕ್ಕೆ ಮೂರು ಲವಂಗ ಇಟ್ಟಿದ್ದೀನಿ ಇದರಲ್ಲಿ ಕಾಳು ಮೆಣಸು ಇಟ್ಟಿದ್ದೀನಿ ಸ್ವಲ್ಪ ಇದಿಷ್ಟನ್ನು ಹುರ್ಕೋಬೇಕು ಇವಾಗ ಈ ಕೊತ್ತಂಬರಿ ಕಾಳು ಹಾಕೊಂಡಿದ್ದೀನಲ್ಲ ಒಂದು ಸ್ಪೂನ್ ಎಣ್ಣೆ ಹಾಕಿ ಕೊತ್ತಂಬರಿ ಕಾಳು ಹಾಕಿದ್ದೀನಿ ಈಗ ಇದನ್ನು ಹುರ್ಕೋತಾ ಇದ್ದೀನಿ ಈಗ ಜಸ್ಟ್ ಮಾಡಲಿಕ್ಕೆ ಹುರ್ಕೊಳ್ತಾ ಇರೋದಲ್ಲ ಮೆಂತ್ಯ ಹಾಕ್ತಾ ಇದ್ದೀನಿ ಆದ್ದರಿಂದ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ತಾ ಇದ್ದೀನಿ ಈಗ ನೋಡಿ ಚಕ್ಕೆ ಲವಂಗ ಒಂದೇ ಒಂದು ಚಿಕ್ಕದೊಂದು ಮಗ್ಗು ಹಾಕಿದ್ದೀನಿ ಮತ್ತು ಮೆಣಸು ಹಾಕಿದ್ದೀನಿ ಇದೆಲ್ಲ ಒಂದು ಸ್ವಲ್ಪ ಹುರ್ಕೊಂಡ್ಮೇಲೆ ಸಾಸಿವೆ ಮೆಂತ್ಯ ಹಾಕ್ತೀನಿ ಅದು ಒಂದು ಸ್ವಲ್ಪ ಸಣ್ಣ ಇರುತ್ತಲ್ಲ ಅದಕ್ಕೆ ನೋಡಿ ಇದಾಗಿದೆ ಈಗ ಇದ್ರ ಜೊತೆ ಸಾಸಿವೆ ಜೀರಿಗೆನು ಹಾಕ್ತಾ ಇದ್ದೀನಿ ಇದಕ್ಕೆ ಈ ರೀತಿ ಫ್ರೆಶ್ ಆಗಿ ಹುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಕಟ್ನಲ್ಲೇ ಹುಣಸೆ ಹಣ್ಣ ನೆನೆ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಇವಾಗ ಬಿಸಿ ಒಳಗಡೆ ಹಾಕ್ತೀನಿ ಹುರಿಲಿಕ್ಕೆ ನೋಡಿ ಇವಾಗ ಸಾಸಸ್ ಕೂಡ ಚಟಪಟ ಅಂತ ಇದೆ ಈಗ ನಾನು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಮತ್ತು ಈರುಳ್ಳಿ ಹಾಕ್ತೀನಿ ಈಗ ನಾನು ಉರಿ ಸಣ್ಣ ಮಾಡ್ತಾ ಇದ್ದೀನಿ ಇದು ನಾನು ಯಾವಾಗಲೂ ಹೇಳ್ತಾ ಇದ್ನಲ್ಲ ಈರುಳ್ಳಿ ಬೆಳ್ಳುಳ್ಳಿನ ಒಂದು ಸ್ವಲ್ಪ ಅರ್ಧಂಬರ್ಧ ಹುರ್ಕೋಬೇಕಷ್ಟೇ ಇದರ ಜೊತೆಗೆ ಮೆಣಸಿಗಂತ ಹುಣಸೆ ಹಣ್ಣು ಕೂಡ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಈ ರೀತಿ ಬಿಸಿ ಮಾಡಿಕೊಂಡ್ರೆ ನಾವು ಜಾರಲ್ಲಿ ರುಬ್ತೀವಲ್ಲ ಬೇಗ ಸಣ್ಣ ಆಗುತ್ತೆ ಅಂತ ನೋಡಿ ಇದಾಗಿದೆ ಇವಾಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಈ ಕಾಳನ್ನು ಕೂಡ ಹಾಕ್ತಾ ಇದ್ದೀನಿ ಈಗ ನೋಡಿ ಇದು ಫುಲ್ ತಣ್ಣಗಾದ್ಮೇಲೆ ಗ್ಯಾಸ್ ಆಫ್ ಮಾಡಿದ್ದೀನಿ ಫುಲ್ ತಣ್ಣಗಾದ್ಮೇಲೆ ನುಣ್ಣಗೆ ರುಬ್ಕೋಬೇಕು ನೋಡಿ ಇವಾಗ ಮೆಣಸಿನಕಾಯಿ ಹಾಕಿಲ್ವಲ್ಲ ಅದಕ್ಕೆ ಎರಡು ಚಮಚ ಖಾರದ ಪುಡಿ ಹಾಕ್ತಾ ಇದ್ದೀನಿ ಇದನ್ನೇನು ಹುರಿಯೋದು ಬೇಡ ಸುಮ್ಮನೆ ಈಗ ಬಿಸಿದ್ರ ಮೇಲೆ ಈ ರೀತಿ ಹಾಕಿದ್ರೆ ಸಾಕು ಇದೆಲ್ಲ ಒಂದು ಸ್ವಲ್ಪ ತಣ್ಣಗಾಗಲಿ ಸ್ವಲ್ಪ ಹಿಂಗೆ ಎಣ್ಣೆ ಹತ್ತಿಸ್ಕೊಂಡ್ಬಿಟ್ರೆ ಸಾಕು ಬಿಸಿ ಎಣ್ಣೆ ಹತ್ತಿಬಿಟ್ರೆ ಖಾರದ ಪುಡಿ ಅಂದರೆ ಒಂದು ಸ್ವಲ್ಪ ಟೇಸ್ಟ್ ಕೊಡುತ್ತೆ ಈಗ ಇದು ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ ನೋಡಿ ಬಸ್ತಿದ್ದೀನಿ ತೆಂಗಿನಕಾಯಿ ಎಲ್ಲ ಅದರೊಳಗೆ ಉಳ್ಕೊಂಡಿದೆ ಇದರಲ್ಲಿ ಹೀಗಿಟ್ಟು ಇದ್ರ ಮೇಲಕ್ಕೆ ಹಾಕಿದರೆ ನೋಡಿ ತೆಂಗಿನಕಾಯಿ ಎಲ್ಲ ಅದರೊಳಗಡೆ ಉಳ್ಕೊಂಡಿದೆ ರಸ ಮಾತ್ರ ಇದರೊಳಗಡೆ ಬಿಟ್ಕೊಂಡಿದೆ ಈಗ ನೋಡಿ ಈ ಕಟ್ಟು ಮತ್ತು ಈಗ ರುಬ್ಕೊಂಡಿದ್ನಲ್ಲ ಅದು ಎಲ್ಲ ಮತ್ತೆ ಇದರೊಳಗಡೆ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಜಾರ್ ತೊಳೆದಿದ್ದ ನೀರು ಕೂಡ ಹಾಕ್ಕೊಂಡು
ಇದನ್ನು ಒಂದು ಸ್ವಲ್ಪ ಒಗ್ಗರಣೆಗೆ ಫಸ್ಟು ಖಾರ ಹಾಕಿ ಕುದಿಸ್ಬೇಕಲ್ಲ, ಅದಕ್ಕೆ ಒಂದು ಸ್ವಲ್ಪ ಕಲಸ್ಕೊಂಡು ಹದ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಗ್ಗರಣೆ ಹಾಕೋಣ. ನೋಡಿ, ಇದೇ ಪಾತ್ರೆ ಒಗ್ಗರಣೆಗಿಡ್ತೀನಿ. ಒಂದೆರಡು ಚಮಚ ಎಣ್ಣೆ ಹಾಕಿದ್ದೀನಿ. ಮತ್ತು ಈಗ ಒಗ್ಗರಣೆಗೆ ಸಾಸಿವೆ, ಒಂದೇ ಒಂದು ಸ್ವಲ್ಪ ಜೀರಿಗೆ, ಒಂದು ನಾಲ್ಕು ಒಣಮೆಣಸಿನ್ಕಾಯಿ, ಮತ್ತು ಕರಿಬೇವು, ಈರುಳ್ಳಿ ಇಷ್ಟನ್ನು ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ನೋಡಿ, ಸಾಸಿವೆ ಜೀರಿಗೆ ಹಾಕಿದ್ದೀನಿ, ಅದ್ರ ಜೊತೆ ಒಣಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ. ನೋಡಿ, ಸಾಸಿವೆ ಸಿಡಿತಾ ಇದೆ. ಈಗ ಕರಿಬೇವು ಎರಡನ್ನು ಹಾಕ್ತಾ ಇದೆ. ಈರುಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ಮಾಡಲಿ. ನೋಡಿ, ಇವಾಗ ಒಗ್ಗರಣೆ ಹದವಾಗಿದೆ. ಈಗ ನಾನು ರುಬ್ಬಿಟ್ಕೊಂಡಂತ ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಕೂಡ ಹಾಕ್ತಾ ಇದ್ದೀನಿ. ನೋಡಿ, ಇದುವರೆಗೂ ಉರಿ ಸಣ್ಣ ಮಾಡ್ಕೊಂಡಿದ್ದೆ ಒಗ್ಗರಣೆಗೆ, ಈಗ ಜೋರು ಉರಿ ಇಟ್ಟಿದ್ದೀನಿ. ಇದು ಚೆನ್ನಾಗಿ ಕುದೀನಿ. ನೋಡಿ, ಇದು ಕೂಡ ಗಟ್ಟಿಗೆ ಇದೆ, ಕಾಳು ಹಾಕ್ಕೊಂಡು ರುಬ್ಬಿದ್ವಲ್ಲ ಅದಕ್ಕೋಸ್ಕರ. ಆ ನಂತರ ಕಟ್ ಹಾಕೋಣ. ನೋಡಿ, ಕಾಳು ಬೇಯಬೇಕಾದ್ರೆ ಕುಕ್ಕರಿಗೆ ಹಾಕಿದ್ದೆ ಉಪ್ಪು, ಈಗ ಖಾರಕ್ಕೋಸ್ಕರ ಉಪ್ಪು ಹಾಕ್ತಾ ಇದ್ದೀನಿ. ಇದನ್ನು ಕುದ್ದಿಲ್ಲ, ಕುದಿಬೇಕು. ನೋಡಿ, ಖಾರ ತುಂಬ ಚೆನ್ನಾಗಿ ಕುದಿತಾ ಇದೆ. ಇವಾಗ ನಾವು ಕಟ್ಟನ್ನು ಹಾಕಬೇಕು. ನಾವು ಕುಕ್ಕರ್ ಕೂಗಿಸ್ಕೊಂಡಾದ್ಮೇಲೆ ಮತ್ತೆ ನೀರು ಹಾಕಿ ಕುದಿಸ್ಕೊಂಡಿರೋದ್ರಿಂದ ಕಟ್ಟು ಜಾಸ್ತಿನೇ ಆಗಿದೆ. ಇವಾಗ ನೋಡಿ, ತಿಳಿಸಾರಿನ ಹಾಡಕ್ಕೆ ಬರುತ್ತೆ ಬಸ್ಸಾರು. ನೋಡಿ, ಸಖತ್ತಾಗಿ ಬಂತು. ಈಗ ನೋಡಿ, ಉಪ್ಪು ಬ್ಯಾಲೆನ್ಸ್ ಮಾಡಿ ಹಾಕೋಬೇಕು. ನೋಡಿ, ಚೆನ್ನಾಗಾಯಿತು ಸಾರು. ಇವಾಗ ಮತ್ತೆ ಖಾರ ಹೆಂಗೆ ಕುದಿತ್ತೋ ಅದೇ ಥರ ಈ ಸಾರು ಕೂಡ ತುಂಬ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ, ಇಷ್ಟು ಬೆಲ್ಲದ ಪುಡಿ ಹಾಕ್ತಾ ಇದ್ದೀನಿ. ಇದು ಆಪ್ಷನ್ನು, ರುಚಿ ಬ್ಯಾಲೆನ್ಸ್ ಮಾಡಲಿಕ್ಕೆ ನಾನು ಸಿಹಿ ಕೂಡ ಹಾಕ್ತಾ ಇರ್ತೀನಿ. ನೋಡು, ಇನ್ನು ಇಷ್ಟು ಉಪ್ಪು ಸಾಲದೆ ಹೋಗಿದೆ, ಅದಕ್ಕೆ ಉಪ್ಪನ್ನು ಹಾಕ್ತಾ ಇದ್ದೀನಿ. ಟೇಸ್ಟು ತುಂಬ ಚೆನ್ನಾಗಿದೆ. ಇನ್ನು ಕುದ್ದು ಕುದ್ದು ಚೆನ್ನಾಗಿ ಮಳಮಳ ಕುದಿಸಿಟ್ಕೊಂಡ್ರೆ ಸಖತ್ತಾಗಿರುತ್ತೆ ಸಾರ್. ಈ ಸಾಂಬಾರಿಗೆ ನೋಡಿ, ಇಡೀ ಮೆಣಸಿನ್ಕಾಯಿನೇ ಹಾಕಬೇಕು. ಇದ್ರ ಫ್ಲೇವರ್ ಮಾತ್ರ ಸಾರಿಗೆ ಬಿಟ್ಕೊಳುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿದೆ. ನೋಡಿ, ಕಾಳನ್ನೆಲ್ಲ ಹಿಂಡ್ಕೊಂಡಿದ್ದೀನಿ. ಹಿಂಡ್ಕೊಂಡಿದ್ದು ಅಂದರೆ ತೆಂಗಿನಕಾಯಿನ ರಸ ಎಲ್ಲ ಚೆನ್ನಾಗಿ ಬಂದಿರುತ್ತೆ. ಇದನ್ನು ಇವಾಗ ಮತ್ತೆ ಸಾರೊಳಕ್ಕೆ ಹಾಕೋಣ. ನೋಡಿ, ಇದನ್ನು ಕಾಳು ತುಂಬ ಚೆನ್ನಾಗಿದೆ, ರಸ ಎಲ್ಲ ಹಿಂಡಿದ್ದೀನಿ, ಚೆನ್ನಾಗಿದೆ, ಹಾಗೆ ಕೂಡ ತಿನ್ಬೋದು, ಟೇಸ್ಟ್ಫುಲ್ ಆಗಿದೆ. ಒಗ್ಗರಣೆ ಹಾಕ್ತೀನಿ ಇವಾಗ. ನೋಡಿ, ಎರಡು ಮೂರು ನಿಮಿಷದಿಂದ ಹೀಗೆ ಅಂದರೆ ಕುದಿ ಬಂದಾದಮೇಲೆ ಇದೇ ರೀತಿ ಮಳ 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 ಕುದೀತಾ ಇದೆ. ಈ ರೀತಿ ಕುದಿಸಿ ಎತ್ತಿಟ್ಕೊಂಡ್ಬಿಡ್ಬೇಕು. ಈಗ ಸಾರನ್ನ ಇಳಿಸ್ಕೊಂಡು ನೋಡಿ, ಒಗ್ಗರಣೆ ಮಾಡ್ತಾ ಇದ್ದೀನಿ ಕಾಳಿಗೋಸ್ಕರ. ಸಾಸಿವೆ ಒಂದು ಸ್ವಲ್ಪ, ಉದ್ದಿನಬೇಳೆ ಇಟ್ಕೊಂಡಿದ್ದೀನಿ, ಕರಿಬೇವು, ಒಣಮೆಣಸಿನ್ಕಾಯಿ, ಈರುಳ್ಳಿ. ನೋಡಿ, ಒಗ್ಗರಣೆ ಹದವಾಗಿ ಆಗಿದೆ. ಈಗ ನಾನು ಕಾಳನ್ನ ಸುರಿತಾ ಇದ್ದೀನಿ. ನೋಡಿ, ಒಂದೆರಡು ನಿಮಿಷ
ಕೈಯಾಡಿದ್ದೀನಿ. ಒಗ್ಗರಣೆನಲ್ಲಿ ಇಷ್ಟು ಮಾಡಿದರೆ ಸಾಕು. ಈಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಒಂದು ಸ್ವಲ್ಪ ಮೊಳಕೆ ಹುಳಿ ಕಾಳನ್ನು ಒಣಗಿಸಿ ಈ ಸಾಂಬಾರು ಮಾಡಿದರೆ ಸಾಂಬಾರು ಕೂಡ ತುಂಬ ಚೆನ್ನಾಗಿರುತ್ತೆ, ಕಾಳು ಕೂಡ ತುಂಬ ಟೇಸ್ಟ್ಫುಲ್ ಆಗುತ್ತೆ. ಹಸಿ ಕಾಳಲ್ಲಿ ಮಾಡಿದ್ದಕ್ಕಿಂತ ಇದು ತುಂಬ ರುಚಿಕಟ್ಟಾಗಿರುತ್ತೆ. ಇದರ ಅನುಕೂಲ ಕೂಡ ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.